ಕಿಲೋಮೀಟ್ರು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಹಿಂದೆ ಆ ಬರ್ತಕ್ಕಂಥ ಭಾಗಗಳನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಸಣ್ಣ ಗಾಡಿಗಳಲ್ಲಿ ಆ ಕುಂಭಮೇಳ ನಡೀತಕ್ಕಂಥ ಸ್ಥಳಕ್ಕೆ ಆ ಗಾಡಿಗಳಲ್ಲೇ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿಂದ ಮತ್ತೆ ಬೇರೆ ಗಾಡಿಗಳಿಂದ ಅವ್ರದ್ದೆಲ್ಲ ದರ್ಶನ ಆಗಿ ಪ್ರಸಾದ ಆದಮೇಲೆ ತಿರುಗಿ ಮತ್ತೆ ವಾಪಸ್ಸು ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಇಡೀ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಭಾಯಿಸ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಈ ಕಾರ್ಯಕ್ರಮ ಆದಮೇಲೆ ಈ ಕುಂಭಮೇಳ ನಡೀತಕ್ಕಂಥ ಒಂದು ಪವಿತ್ರ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಪ್ರತಿ ಪೌರ್ಣಮಿ ದಿನದಂದು ಪ್ರತಿನಿತ್ಯ ಈಗ ಮಾದೇಶ್ವರ ಅಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿನಿತ್ಯ ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ನಡೀಬೇಕು. ಪ್ರತಿ ಪೌರ್ಣಮಿ ದಿನ ಅಲ್ಲಿ ಪೂಜೆ ಪುರಸ್ಕಾರ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಬೇಕು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಸ್ಥಳೀಯ ಶಾಸಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ರೇಷ್ಮೆ ಸಚಿವರಾದ ನಾರಾಯಣಗೌಡರು ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇದನ್ನು ಇದಕ್ಕೆ ತಮ್ಮ ಸಹಕಾರವನ್ನು ಸಹಕಾರವನ್ನು ಬಯಸ್ತೇನೆ. ಅಲ್ಲಿ ಏನು ವ್ಯವಸ್ಥೆ ಬೇಕಾಗಿದೆ ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸನ್ಮಾನ್ಯ ನಾರಾಯಣಗೌಡರು ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮ 2013ರಲ್ಲಾಗಿತ್ತು ಅದಕ್ಕಿಂತ ಚೆನ್ನಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಿದೆ ಮತ್ತು ಅವರವರ ಜವಾಬ್ದಾರಿ ನಡೆಸಿ ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ತಮ್ಮ ಸಹಕಾರವನ್ನು ಬಯಸ್ತೀನಿ ಮತ್ತು ತಾವು ತಮ್ಮ ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ಕಿಲೋಮೀಟ್ರು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಹಿಂದೆ ಆ ಬರ್ತಕ್ಕಂಥ ಭಾಗಗಳನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಸಣ್ಣ ಗಾಡಿಗಳಲ್ಲಿ ಆ ಕುಂಭಮೇಳ ನಡೀತಕ್ಕಂಥ ಸ್ಥಳಕ್ಕೆ ಆ ಗಾಡಿಗಳಲ್ಲೇ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿಂದ ಮತ್ತು ಬೇರೆ ಗಾಡಿಗಳಿಂದ ಅವ್ರದ್ದೆಲ್ಲ ದರ್ಶನ ಆಗಿ ಪ್ರಸಾದ ಆದಮೇಲೆ ತಿರುಗಿ ಮತ್ತೆ ವಾಪಸ್ಸು ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಇಡೀ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಭಾಯಿಸ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಈ ಕಾರ್ಯಕ್ರಮ ಆದಮೇಲೆ ಈ ಕುಂಭಮೇಳ ನಡೀತಕ್ಕಂಥ ಒಂದು ಪವಿತ್ರ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಪ್ರತಿ ಪೌರ್ಣಮಿ ದಿನದಂದು ಪ್ರತಿನಿತ್ಯ ಈಗ ಮಾದೇಶ್ವರ ಅಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿನಿತ್ಯ ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ನಡೀಬೇಕು. ಪ್ರತಿ ಪೌರ್ಣಮಿ ದಿನ ಅಲ್ಲಿ ಪೂಜೆ ಪುರಸ್ಕಾರ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಬೇಕು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಸ್ಥಳೀಯ ಶಾಸಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ರೇಷ್ಮೆ ಸಚಿವರಾದ ನಾರಾಯಣಗೌಡರು ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇದನ್ನು ಇದಕ್ಕೆ ತಮ್ಮ ಸಹಕಾರವನ್ನು ಸಹಕಾರವನ್ನು ಬಯಸ್ತೇನೆ. ಅಲ್ಲಿ ಏನು ವ್ಯವಸ್ಥೆ ಬೇಕಾಗಿದೆ ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸನ್ಮಾನ್ಯ ನಾರಾಯಣಗೌಡರು ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮ 2013ರಲ್ಲಾಗಿತ್ತು ಅದಕ್ಕಿಂತ ಚೆನ್ನಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಿದೆ ಮತ್ತು ಅವರವರ ಜವಾಬ್ದಾರಿ ನಡೆಸಿ ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ತಮ್ಮ ಸಹಕಾರವನ್ನು ಬಯಸ್ತೀನಿ ಮತ್ತು ತಾವು ತಮ್ಮ ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡ್ಕೊಳ್ತೇನೆ.